ಪರಿಶಿಷ್ಟ ಜಾತಿಗಳಿಗೆ ಕೊಟ್ಟಿರತಕ್ಕಂತ ವ್ಯಾಖ್ಯಾನಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪರಿಶಿಷ್ಟ ಜಾತಿಗಳು ಇವರೇ ಆಗಿರ್ತಕ್ಕಂತ ಒಂದು ವಿಶಿಷ್ಟವಾದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಕಾಮನ್ ಆಗಿ ಇವಾಗ ಸ್ಪರ್ಶಕ್ಕೆ ಯೋಗ್ಯರಲ್ಲದವರನ್ನ ಅಥವಾ ಬಹಿಷ್ಕೃತ ಜಾತಿಗಳನ್ನ ಪರಿಶಿಷ್ಟ ಜಾತಿಗಳು ಅಂತ ಕರಿತೀವಿ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಆ ಪರಿಶಿಷ್ಟ ಜಾತಿಗಳು ಅನುಭವಿಸಿರ್ತಕ್ಕಂತ ಸಮಸ್ಯೆಗಳು ಯಾವುವು ಅದರ ಬಗ್ಗೆ ಇವಾಗ ತಿಳಿತಾ ಹೋಗೋಣ. ಅದರಲ್ಲಿ ಇನ್ನೊಂದು ಪಾಯಿಂಟ್, ಪರಿಶಿಷ್ಟ ಜಾತಿಯ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು ಅಂದ್ರೆ ಎರಡು ಒಂದೇ. ಇದು ನಿಮಗೆ ಐದು ಅಂಕಕ್ಕೆ ಬರ್ತಿರ್ತಕ್ಕಂತ ಪ್ರಶ್ನೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ. ಪರಿಶಿಷ್ಟ ಜಾತಿಗಳ ದೌರ್ಬಲ್ಯಗಳು ಯಾವುವು ವಿವರಿಸಿ ಅಂತ ಕೇಳ್ತಾರೆ. ದೌರ್ಬಲ್ಯಗಳ ತಕ್ಷಣ ನನಗೆ ಗೊತ್ತಿಲ್ಲ ಅಂತ ಪಾಯಿಂಟ್ಸ್ ಗಳನ್ನ ಬಿಡೋ ಹಾಗಿಲ್ಲ. ಪರಿಶಿಷ್ಟ ಜಾತಿಯ ಸಮಸ್ಯೆಗಳಂದ್ರೂ ಒಂದೇ, ದೌರ್ಬಲ್ಯಗಳು ಅಂದ್ರೂ ಕೂಡ ಒಂದೇ. ಅದ ಐದು ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ ಗಮನ ಇಟ್ಟು ತಿಳ್ಕೊಳ್ರಿ, ಓದ್ಕೊಳ್ರಿ. ಓಕೆ, ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಶಿಷ್ಟ ಜಾತಿಯವರು ಅನುಭವಿಸ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಫಸ್ಟ್ ಒನ್, ಸಾಮಾಜಿಕ ಸಮಸ್ಯೆಗಳು. ಪರಿಶಿಷ್ಟ ಜಾತಿಯವರು ಅನುಭವಿಸ್ತಾ ಇದ್ದಾರೆ ಅಥವಾ ಪರಿಶಿಷ್ಟ ಜಾತಿಯವರು ಈ ದೌರ್ಬಲ್ಯಗಳನ್ನ ಎದುರಿಸ್ತಾ ಇದ್ದಾರೆ. ಇಂದಿನ ಪ್ರಸ್ತುತ ಸಮಾಜದಲ್ಲೂ ಕೂಡ ಅಷ್ಟೇ, ಹಿಂದಿನ ಕಾಲದಲ್ಲಿ ನೋಡಿದಾದ್ರೂ ಅಷ್ಟೇ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಮತ್ತು ಧಾರ್ಮಿಕ ಸಮಸ್ಯೆಗಳು. ಸಾಮಾಜಿಕ ಸಮಸ್ಯೆಗಳು ಯಾವ ರೀತಿಯಾಗಿದ್ದಾವೆ ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ದೌರ್ಬಲ್ಯಗಳನ್ನ ಅವರು ಎದುರಿಸ್ತಾ ಇದ್ದಾರೆ, ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಫಸ್ಟ್ ಒನ್ ಅಲ್ಲಿ ಹೇಳ್ತಾ ಹೋಗ್ತಾರೆ ಸಾರ್ವಜನಿಕವಾಗಿರ್ತಕ್ಕಂಥ ಸೌಲಭ್ಯಗಳು ಅಂದ್ರೆ ಸಾಮಾನ್ಯವಾಗಿ ಸಿಗ್ತಕ್ಕಂಥ ಸಾರ್ವಜನಿಕ ಎಲ್ಲಾ ಕಡೆಯಿಂದನೂ ಸಿಗ್ತಕ್ಕಂಥ ಸಾಮಾನ್ಯವಾದ ಸೌಲಭ್ಯಗಳು ಯಾವಪ್ಪ ಅಂದ್ರೆ ಬಾವಿಗಳನ್ನ, ಶಾಲೆಗಳನ್ನ ಮತ್ತು ರಸ್ತೆಗಳಿಗೆ ಪ್ರವೇಶಗಳನ್ನ ನಿರಾಕರಣೆ ಮಾಡುವುದು. ಅವರು ಬಾವಿಗಳನ್ನ ಮುಟ್ಟುವಂತಿಲ್ಲ, ರಸ್ತೆಗಳು ಯಾವ ಶಾಲೆಗಳಿಗೆ ಹೋಗುವಂತಿಲ್ಲ ಮತ್ತು ರಸ್ತೆಗಳಿಗೆ ಇಳಿದು ನಡೆದಾಡುವಂತಹ ಪರಿಸ್ಥಿತಿಗಳನ್ನ ಇವ್ರು ಏನ್ ಮಾಡಿದ್ರು, ಅಂತಹ ಪರಿಸ್ಥಿತಿಗಳಲ್ಲ ಅಥವಾ ಅಂತ ಸೌಲಭ್ಯಗಳ ಮೇಲೂ ಕೂಡ ನಿರ್ಬಂಧಗಳನ್ನ ಹೇರಿದ್ರು ಅಥವಾ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಶಿಷ್ಟ ಜಾತಿಗಳು ಎದುರಿಸ್ತಾ ಇದ್ರು. ಮೂಲಭೂತ ಅವಶ್ಯಕತೆಗಳು ಅವೆಲ್ಲ, ಹೌದಾ, ಯಾವಪ್ಪ ಅಂತಂದ್ರೆ ಬಾವಿಯಲ್ಲಿ ಇರ್ತಕ್ಕಂಥ ನೀರು ದಾಹಕ್ಕೆ ಬೇಕೇ ಬೇಕು, ದಣಿವನ್ನ ಆರಿಸಿಕೊಳ್ಳೋದಕ್ಕೆ ನೀರ್ ಬೇಕು, ಬದುಕಲು ನೀರ್ ಬೇಕು ಮತ್ತು ಶಾಲೆಗಳಿಗೆ ಹೋಗಿ ಶಿಕ್ಷಣವನ್ನ ಪಡೆದುಕೊಂಡ್ರೆ ಮುಂದಿನ ನಮ್ಮ ಜೀವನ ಯಾವ ರೀತಿ ಆದ್ರೆ ನಾವು ಕಟ್ಕೋಬಹುದು ಅಥವಾ ನಮ್ದೇ ಮುಂದಿನ ಜೀವನವನ್ನ ನಾವು ಸಂಪೂರ್ಣವಾದ ಉತ್ತಮವಾದ ರೀತಿಯಲ್ಲಿ ಕಟ್ಟಿಕೊಳ್ಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಶಾಲೆಗಳಿಗೂ ಕೂಡ ಪ್ರವೇಶ ಇರಲಿಲ್ಲ, ಬಾವಿಯನ್ನು ಮುಟ್ಟುವಂತಿರಲಿಲ್ಲ, ಹಾಗೆ ರಸ್ತೆಗಳಿಗೆ ಪ್ರವೇಶವನ್ನು ಕೂಡ ನಿರಾಕರಣೆಯನ್ನ ಮಾಡಲಾಗಿತ್ತು ಮತ್ತೆ ಇವರಿಗೆ ಅಂತಾನೆ ಸೀಮಿತ ಇರತಕ್ಕಂಥ ಅವಕಾಶಗಳನ್ನು ಕೂಡ ಕೊಡಲಾಗಿತ್ತು. ಸಮಾಜದಲ್ಲಿ ವಾಸ ಮಾಡ್ಬೇಕಪ್ಪ ಅಂತಂದ್ರೆ ಯಾವ್ದಕ್ಕಪ್ಪ ಅಂತಂದ್ರೆ ನಾವು ಮುಖ್ಯವಾದ ರಸ್ತೆಯಲ್ಲಿ ತಿರುಗಾಡ್ತೀವಲ್ಲ ಆ ರಸ್ತೆಗಳಲ್ಲಿ ನೀವು ಸಂಚರಿಸುವಂತಿಲ್ಲ, ನಿಮ್ದೇ ಆಗಿರ್ತಕ್ಕಂಥ ಬೇರೆ ರಸ್ತೆಗಳನ್ನ ನೀವು ಮಾಡ್ಕೊಳ್ರಿ. ಯಾಕಪ್ಪ ಅಂದ್ರೆ ನೀವು ಊರಿಂದ ಹೊರಗಡೆ ವಾಸ ಮಾಡ್ತೀರಪ್ಪ ಅಂತಂದ್ರೆ ಊರಿನ ಹೊರಗಿಂದ ಹೊರಗೆ ಹೋಗಿ ಹೊರಗೆ ಬರ್ತಕ್ಕಂಥ ವ್ಯವಸ್ಥೆಗಳಿರ್ಬೇಕು. ಆ ರೀತಿಯಾಗಿರ್ತಕ್ಕಂಥ ರಸ್ತೆಗಳನ್ನ ನಿರ್ಮಾಣ ಮಾಡ್ಕೊಳ್ರಿ, ನಿಮ್ದೇ ಆಗಿರ್ತಕ್ಕಂಥ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಳ್ರಿ, ನಿಮ್ಮ ಜಾತಿಯವರಿಗೆ ಪ್ರತ್ಯೇಕವಾಗಿ ಶಾಲೆಗಳನ್ನು ತೆಗೆದುಕೊಳ್ರಿ. ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಸೀಮಿತ ಅವಕಾಶಗಳನ್ನು ಅವರಿಗೆ ನೀಡಲಾಗಿತ್ತು ಅಂತ ತಿಳಿದು ಬರ್ತಾ ಇದೆ. ಅವರ ಸಂಚಾರದ ಮೇಲೆ ಕೂಡ ಕೆಲವೊಂದು ನಿರ್ಬಂಧಗಳನ್ನು ಹೇಗಾಗಿತ್ತು ನಾನು ಹೇಳಿದೆ. ಮುಖ್ಯವಾದ ರಸ್ತೆಗಳಲ್ಲಿ ತಿರುಗಾಡುವಂತಿರಲಿಲ್ಲ ಅಥವಾ ಮೇಲ್ಜಾತಿಯವರು ತಿರುಗಾಡ್ತಿರ್ತಕ್ಕಂಥ ರಸ್ತೆಯಲ್ಲಿ ಈ ಜಾತಿಯವರು ತಿರುಗಾಡುವಂತಿರಲಿಲ್ಲ, ನಡೆದಾಡುವಂತಿರಲಿಲ್ಲ, ಸಂಚರಿಸುವಂತಿರಲಿಲ್ಲ. ಅವ್ರು ಏನ್ ಮಾಡ್ಬೇಕಿತ್ತು, ಸಪ್ರೇಟ್ ಆಗಿರ್ತಕ್ಕಂಥ ರಸ್ತೆಯನ್ನ ಮಾಡಿಕೊಂಡು ಆ ರಸ್ತೆಯಲ್ಲಿನೇ ನಡೆದಾಡ್ತಕ್ಕಂಥ ಕೆಲಸವನ್ನ, ಸಂಚರಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಅಂತ ಇಲ್ಲಿ ತಿಳಿದು ಬರ್ತಾ ಇದೆ. ಹೀಗೆ ನೆಕ್ಸ್ಟು ಆರ್ಥಿಕ ದೌರ್ಬಲ್ಯಗಳು. ಆರ್ಥಿಕ ದೌರ್ಬಲ್ಯಗಳು ಯಾವುವು? ಆರ್ಥಿಕವಾಗಿರ್ತಕ್ಕಂಥ ಸಾಮಾಜಿಕವಾಗಿ ಘನತೆ ಹೊಂದಿದ ಕೆಲಸಗಳನ್ನ ಹೊರತುಪಡಿಸಿ ಅಥವಾ ಲಾಭದಾಯಕ ವೃತ್ತಿಗಳನ್ನ ಹೊರತುಪಡಿಸಿ
ಇವರೇನ್ಮಾಡಬೇಕು, ಕೊಳಕು ಎಂದು ಭಾವಿಸಲ್ಪಟ್ಟಿರ್ತಕ್ಕಂಥ ಮತ್ತು ದೈಹಿಕ ಶ್ರಮಕ್ಕೆ ಸೀಮಿತಗೊಳಿಸಲಾಗಿತ್ತು. ನೋಡ್ರಿ, ಇವರು ಆರ್ಥಿಕವಾಗಿ ತಮ್ಮದೇ ಒಂದು ವ್ಯಾಪಾರ ವ್ಯವಹಾರಗಳನ್ನ ಸ್ಥಾಪನೆ ಮಾಡಿಕೊಳ್ಳುವಂತಿರ್ಲಿಲ್ಲ. ಹೌದಾ, ತಮ್ಮ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಆರ್ಥಿಕವಾಗಿ ಏನ್ ಕೆಲಸ ಬೇಕೋ ಆ ಕೆಲಸವನ್ನ ಸ್ವಂತವಾಗಿ ಮಾಡಿಕೊಳ್ಳುವಂಥವ್ ಇರಲಿಲ್ಲ. ಒಂದ್ ವೇಳೆ ಬೇರೆಯವ್ರ ಕೆಲಸ ದುಡಿಯೋದಕ್ಕಂತ ಹೋದ್ರೆ ಅವರು ಕೂಡ ಅವರನ್ನ ಅಸ್ಪೃಶ್ಯರು ಅಂತ ದೂರ ಇಡ್ತಿದ್ರು, ಅಥವಾ ಕೆಲಸ ಎಲ್ಲ ಮಾಡಿಸ್ಕೊಂಡು ಕಡಿಮೆ ಕೂಲಿಯನ್ನು ಅವರಿಗೆ ನೀಡ್ತಾ ಇದ್ರು. ಈ ರೀತಿಯಾಗಿರ್ತಕ್ಕಂತ ಕೆಲಸಗಳನ್ನ ಇಲ್ಲಿ ನಾವು ಆರ್ಥಿಕ ಸಮಸ್ಯೆಗಳು ಅವರು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳಲ್ಲಿ ನಾವು ಕಾಣಬಹುದು. ನೋಡ್ರಿ, ಅದು ಸಾಮಾಜಿಕ ಮನ್ನಣೆ ಇಲ್ಲದೆ ಇರ್ತಕ್ಕಂಥ ಕೆಲಸಗಳನ್ನ ಇವ್ರು ಮಾಡಬೇಕಾಗಿತ್ತು. ಕೊಳಕು ಎಂದು ಭಾವಿಸಲ್ಪಟ್ಟಿರ್ತಕ್ಕಂಥ ಕೆಲಸಗಳನ್ನ ಮತ್ತು ದೈಹಿಕ ಶ್ರಮವನ್ನ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು. ಆ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳನ್ನ ಕಾಣ್ತೀವಿ. ಹಾಗೆ ಉನ್ನತ ಜಾತಿಯವರ ಮನೆಗಳಲ್ಲಿ ಅತಿ ಕಡಿಮೆ ಅಥವಾ ಉಚಿತವಾಗಿ ಸೇವೆ ಮಾಡುವಂತ ನೀಡುವಂತಿರ್ಬೇಕು. ನಾನು ಹೇಳ್ತೀನಲ್ಲ, ಕೆಲಸ ಜಾಸ್ತಿ ಸಂಬಳ ಕಡಿಮೆ ಕೊಡೋದು, ದಣಿವು ಆಗೋ ತನಕ ದುಡಿಸ್ಕೊಳ್ಳೋದು, ಮೈ ಬಗ್ಗಿ ಮೈ ಕೈ ನೋವು ಆಗೋ ತನಕನೂ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ಳೋದು. ಈ ಆ ಕೆಲಸ ಮಾಡಿಸ್ಕೊಂಡಾದ್ಮೇಲೆ ಮನೆಗೆ ಹೋಗೋ ಟೈಮಲ್ಲಿ ಕಡಿಮೆ ಕೂಲಿಯನ್ನು ಕೊಟ್ಟು ಕಳಿಸುವಂಥದ್ದು, ಅಥವಾ ಉಚಿತವಾಗಿ ಸೇವೆ ಮಾಡಿ. ನೀವು ಕೆಲಸ ಜಾತಿಯವರು ನಮ್ಮ ಮನೇಲಿ ಮಾಡಿದ್ರೆ ಏನೋ ತಪ್ಪಿಲ್ಲ, ನೀವು ಮಾಡ್ರಿ, ನೀವು ಮಾಡಲೇಬೇಕು ಅನ್ನೋ ನಿರ್ಧಾರಗಳನ್ನು ಆಜ್ಞೆಗಳನ್ನು ಅವ್ರ ಮೇಲೆ ಹೇಳಿಬಿಟ್ಟು ಏನು ಮಾಡೋದು, ಅವ್ರ ಕಡೆಯಿಂದ ಸೇವೆಗಳನ್ನು ಮಾಡಿಸಿಕೊಳ್ಳುವಂಥ ವ್ಯವಸ್ಥೆ, ಹಾಗೂ ಅವರಿಗಾಗಿಯೇ ಎಲ್ಲ ಬಗೆಯ ದೈಹಿಕ ಕೆಲಸಗಳನ್ನು ಮಾಡಬೇಕಾಗಿತ್ತು ಅಂತ ಅಲ್ಲಿ ತಿಳಿದು ಬರ್ತಾರೆ. ಅಂದರೆ ನೋಡ್ರಿ, ಮೇಲ್ಜಾತಿಯವರಿಗೋಸ್ಕರ ನೀವು ಏನು ಮಾಡಬೇಕು, ಎಲ್ಲ ದೈಹಿಕವಾಗಿರ್ತಕ್ಕಂಥ ಕೆಲಸವನ್ನು ಶ್ರಮ ಪಟ್ಟು ಮಾಡಬೇಕಾಗಿತ್ತು. ಹಾಗೆ ನೆಕ್ಸ್ಟು ಜೀವನ ಕ್ರಮದ ಮೇಲೆ ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. ಕುದುರೆ ಸವಾರಿ, ಬೈಸಿಕಲ್ ಸವಾರಿ, ಚಿನ್ನ ಬೆಳ್ಳಿ ಆಭರಣಗಳನ್ನು ಧರಿಸುವುದು ಇತ್ಯಾದಿ ಬಳಕೆಯಲ್ಲಿ ನಿಷೇಧಿಸಲಾಗಿತ್ತು ಅನ್ನೋದು ಕೂಡ ತಿಳಿದು ಬರ್ತಾರೆ. ನೋಡ್ರಿ, ಕುದುರೆ ಸವಾರಿ ಮಾಡುವಂತಿರಲಿಲ್ಲ, ಹೌದಾ, ಸೈಕಲ್ ತುಳಿ ಬೈಸಿಕಲ್ ಸೈಕಲ್ಗಳನ್ನು ಯೂಸ್ ಮಾಡುವಂತಿರಲಿಲ್ಲ, ಬೆಳ್ಳಿ ಚಿನ್ನಾಭರಣಗಳನ್ನು ಹಾಕಿಕೊಳ್ಳುವಂತಿರಲಿಲ್ಲ. ಹೌದಾ, ಈ ರೀತಿಯಾಗಿರ್ತಕ್ಕಂಥ ಆರ್ಥಿಕ ದೌರ್ಬಲ್ಯಗಳನ್ನು, ಆರ್ಥಿಕ ಸಮಸ್ಯೆಗಳನ್ನು ಪರಿಶಿಷ್ಟ ಜಾತಿಯವರು ಎದುರಿಸ್ತಾ ಇದ್ರು ಅನ್ನೋದು ನಮಗೆ ಇಲ್ಲಿ ತಿಳಿದು ಬರ್ತಾ ಇದೆ. ನೆಕ್ಸ್ಟು ಧಾರ್ಮಿಕ ಸಮಸ್ಯೆಗಳು. ನಾನು ಹೇಳಿದ್ದೀನಿ, ಧಾರ್ಮಿಕವಾಗಿರ್ತಕ್ಕಂಥ ಯಾವ ದೇವಸ್ಥಾನಗಳಿಗೆ ಪ್ರವೇಶವನ್ನು ನಿರಾಕರಿಸಲಾಗಿತ್ತು. ಹೌದಾ, ಆಮೇಲೆ ಕೆಲವೊಂದು ಸೀಮಿತವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡಲಾಗಿತ್ತು. ದೇವರು ಅಲ್ಲೆಲ್ಲೋ ಇದ್ದಾರೆ, ದೇವರು ಕಾಣಿಸ್ತಾ ಇರಲಿಲ್ಲ, ಅಲ್ಲೆಲ್ಲೋ ಗಂಟೆನಾಥ ಪಡುತ್ತಾ ಇದೆ ಅಂದರೆ ಇಲ್ಲಿ ನಿಂತ್ಕೊಂಡೇನು ನಮಸ್ಕಾರ ಮಾಡಿಕೊಂಡು ಕೈ ಮುಗ್ಕೊಂಡು ಹೋಗ್ಬೋದಾಗಿತ್ತು. ಈ ರೀತಿ ದೇವಸ್ಥಾನದ ಆವರಣಗಳು ಕೂಡ ಇವರಿಗೆ ಪ್ರವೇಶವನ್ನು ನಿರಾಕರಿಸಲಾಗಿತ್ತು. ದೇವಸ್ಥಾನದ ಒಳಗೆ ಅಲ್ಲ, ಆವರಣಕ್ಕೂ ಕೂಡ ಬರುವಂತಿರಲಿಲ್ಲ. ಪ್ರಾಂಗಣಕ್ಕೂ ಕೂಡ, ದೇವಸ್ಥಾನದ ಪ್ರಾಂಗಣಕ್ಕೂ ಕೂಡ ಇವರಿಗೆ ಪ್ರವೇಶವನ್ನು ನಿಷೇಧಿಸಲಾಗಿತ್ತು ಅನ್ನೋದು ತಿಳಿದು ಬರ್ತದೆ. ಆಮೇಲೆ ಇವರು ಕೇವಲ ದೇವಸ್ಥಾನಗಳಿಗೆ ಅಷ್ಟೇ ಅಲ್ಲ, ಧಾರ್ಮಿಕವಾಗಿ ಯಾವುದಾದ್ರೂ ಕ್ರಿಯೆ ವಿಧಾನಗಳು ಪೂಜೆಗಳು ನಡೀತಾ ಇದ್ವು ಅಂದರೆ ಅದಕ್ಕೂ ಕೂಡ ಇವರನ್ನ ಬರುವಂಥದ್ದನ್ನು ನಿರಾಕರಿಸಲಾಗಿತ್ತು, ನಿಷೇಧಿಸಲಾಗಿತ್ತು ಅನ್ನೋದು ಕೂಡ ಇಲ್ಲಿ ಧಾರ್ಮಿಕ ಸಮಸ್ಯೆಗಳಲ್ಲಿ ನಮಗೆ ಕಂಡು ಬರ್ತಾ ಹೋಗ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಅಥವಾ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇವರು ಎದುರಿಸ್ತಾ ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಇಲ್ಲಿ ಡಿ ಎನ್ ಮಜುಂದಾರ್ ಅನ್ನೋರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ತಿಳಿಸ್ತಾರೆ. ಅಸ್ಪೃಶ್ಯರ ಸ್ಥಾನಮಾನವು ಭಾರತದಾದ್ಯಂತ ಏಕ ಪ್ರಕಾರವಾಗಿರಲಿಲ್ಲ. ಇವರು ಪರಿಶಿಷ್ಟ ಜಾತಿಯವರು ಅಂತ ಅನ್ಸ್ಕೊಂಡಿದ್ರಲ್ಲ, ಆ ಜಾತಿಯವರು ಸ್ಥಾನಮಾನಗಳು ಭಾರತ ದೇಶಾದ್ಯಂತ ಒಂದೇ ತರನಾಗಿರಲಿಲ್ಲ. ಯಾವ ರೀತಿ ಅಂದರೆ, ಒಂದು ಜಾತಿ ಒಂದು ಪ್ರದೇಶದಲ್ಲಿ ಅಸ್ಪೃಶ್ಯರಾಗಿದ್ದರೆ ಇನ್ನೊಂದು ಪ್ರದೇಶದಲ್ಲಿ ಅಸ್ಪೃಶ್ಯರಾಗಿರಲಿಲ್ಲ. ಯಾಕಪ್ಪ ಅಂತಂದರೆ, ಒಂದು ಪ್ರದೇಶದಲ್ಲಿ ಅವರ ಜನಸಂಖ್ಯೆ ಕಡಿಮೆ ಇತ್ತು, ಅವರು ಯಾರು ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಕಡಿಮೆ ಇತ್ತು, ಪ್ರಬಲ ಜಾತಿಗಳ ಜನಸಂಖ್ಯೆ ಜಾಸ್ತಿ ಇತ್ತು ಅಂತಂದರೆ ಪ್ರಬಲ ಜಾತಿಯವರ ತುಳಿತಕ್ಕೆ ಅಥವಾ ಶೋಷಣೆಗೆ ಪರಿಶಿಷ್ಟ ವರ್ಗಗಳು ಏನಾಗ್ತಾ ಇವು, ಇದು ತುಳಿತಕ್ಕೆ ಒಳಗಾಗ್ತಾ ಇದ್ವು, ಶೋಷಣೆಗೆ ಒಳಗಾಗ್ತಕ್ಕಂಥ ಕೆಲಸಗಳಿರ್ತಿದ್ವು. ಬಟ್ ಇನ್ನೊಂದು ಒಂದು ಪ್ರದೇಶದಲ್ಲಿ ಈ ರೀತಿಯಾಗಿತ್ತಂದ್ರೆ ಇನ್ನೊಂದು ಪ್ರದೇಶದಲ್ಲಿ ಅವರ ಜನಸಂಖ್ಯೆ ಜಾಸ್ತಿಯಾಗಿರ್ತಿತ್ತು, ಜನಸಂಖ್ಯೆಯಲ್ಲೂ ಜಾಸ್ತಿಯಾಗಿರ್ತಿತ್ತು. ಮತ್ತು ಹಣ, ಅಂತಸ್ತು, ಆಸ್ತಿ, ಸಂಪತ್ತನ್ನು ಇವರು ಹೊಂದಿದ್ರೆ ಇವರನ್ನ ಏನ್ಮಾಡ್ತಾ ಇದ್ರು, ಯಾರು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನ ನೀಡಲಾಗ್ತಾ ಇತ್ತು. ಈ ರೀತಿಯಾಗಿ ಅಂದ್ರೆ ವಿಭಿನ್ನ ಮಜುಂದಾರರ ಪ್ರಕಾರ ಅವರು ಅಭಿಪ್ರಾಯ ಪಟ್ಟಿರುವಂತೆ ಏನಾಗ್ತಾ ಇದೆ, ಅಸ್ಪೃಶ್ಯರ ಸ್ಥಾನಮಾನ ಇಡೀ ಭಾರತ ದೇಶಾದ್ಯಂತ ಒಂದೇ ತರನಾಗಿರಲಿಲ್ಲ. ಒಂದು ಜಾತಿ ಒಂದು ಪ್ರದೇಶದಲ್ಲಿ ಅಸ್ಪೃಶ್ಯರು ಅಂತ ಅನ್ಸ್ಕೊಳ್ತಾ ಇದ್ರೆ ಇನ್ನೊಂದು ಪ್ರದೇಶದಲ್ಲಿ ಅವರು ಅಸ್ಪೃಶ್ಯರಿಗೆ ನೀಡ್ತಿರ್ತಕ್ಕಂಥ ಶೋಷಣೆಯನ್ನ
ದೌರ್ಜನ್ಯವನ್ನ ಇವ್ರ ಮೇಲೆ ಹಾಕ್ತಾ ಇರಲಿಲ್ಲ, ಅವ್ರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳು ಇವ್ರು ಅನುಭವಿಸ್ತಾ ಇರಲಿಲ್ಲ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣಬಹುದು ಅಂತ ಮಜುಂದಾರ್ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟು ಇಲ್ಲಿಗೆ ಪರಿಶಿಷ್ಟ ಜಾತಿಗಳು ಮುಗಿತು. ನೆಕ್ಸ್ಟು ಪರಿಶಿಷ್ಟ ಪಂಗಡಗಳು. ಪರಿಶಿಷ್ಟ ಪಂಗಡಗಳು ಅನ್ನೋದು ಕೂಡ ಏನಾಗ್ತಾ ಹೋಗ್ತಾ ಇದೆ, ಮಾನವ ಶಾಸ್ತ್ರದ ನಿಘಂಟಿನ ಪ್ರಕಾರ ಅಥವಾ ಸಾಮಾನ್ಯವಾಗಿ ಸರಳ ರೀತಿಯಲ್ಲಿ ಹೇಳೋದಾಯ್ತಪ್ಪ ಅಂತಂದ್ರೆ, ಪರಿಶಿಷ್ಟ ಪಂಗಡಗಳು ಅಂದ್ರೆ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ, ನಿರ್ದಿಷ್ಟ ಭಾಷೆಯನ್ನು ಮಾತನಾಡುವ, ನಿರ್ದಿಷ್ಟ ಸಾಂಸ್ಕೃತಿಕ ಸಾಮ್ಯತೆಯನ್ನು ಹೊಂದಿರತಕ್ಕಂಥ ಮತ್ತು ಏಕೀಕೃತವಾದ ಸಾಮಾಜಿಕ ಸಂಘಟನೆಯನ್ನ ಪರಿಶಿಷ್ಟ ಪಂಗಡಗಳು ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಇಲ್ಲಿ ನೋಡ್ರಿ ಏನಾಗ್ತಾ ಇದೆ, ಒಂದೇ ನಿರ್ದಿಷ್ಟವಾಗಿರ್ತಕ್ಕಂಥ ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಪ್ರದೇಶದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥದ್ದು, ನಿರ್ದಿಷ್ಟ ಭಾಷೆಯನ್ನು ಮಾತನಾಡ್ತಕ್ಕಂಥದ್ದು, ಹಾಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಸಾಂಸ್ಕೃತಿಕ ಸಾಮ್ಯತೆಯನ್ನು ಹೊಂದಿರತಕ್ಕಂಥದ್ದು, ಏಕೀಕೃತವಾಗಿರ್ತಕ್ಕವಾದ ಸಾಮಾಜಿಕ ಸಂಘಟನೆಯನ್ನು ಹೊಂದಿರತಕ್ಕಂಥ ಸಾಮಾಜಿಕ ಸಮೂಹವನ್ನು ಏನಂತೀವಿ ನಾವು, ಪರಿಶಿಷ್ಟ ಪಂಗಡಗಳು ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅಂದ್ರೆ ಏನಾಗ್ತದೆ ನೋಡ್ರಿ, ಒಂದೇ ರೀತಿಯ ಭಾಷೆಯನ್ನು ಮಾತನಾಡೋದು ಅಲ್ಲದೆ ಒಂದೇ ರೀತಿಯಾಗಿ ಒಂದೇ ಪ್ರದೇಶದಲ್ಲಿ ವಾಸ ಮಾಡುವಂಥದ್ದು ಮತ್ತು ಆಚಾರ ವಿಚಾರಗಳಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸಂಸ್ಕೃತಿಯ ಸಾಮೈಕ್ಯತೆಯನ್ನು ಕೂಡ ಸಾಮ್ಯತೆಯನ್ನು ಅಂದರೆ ಏಕತೆಯನ್ನು ಕೂಡ ತೋರಿಸ್ತಕ್ಕಂಥದ್ದು ಏಕೀಕೃತವಾದ ಒಂದು ಸಾಮಾಜಿಕ ಸಂಘಟನೆಯ ಸಮೂಹವನ್ನು ಪರಿಶಿಷ್ಟ ಪಂಗಡಗಳು ಅಂತ ಕರಿತೀವಿ ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಅರ್ಥದಲ್ಲಿ ನಾವು ತಿಳ್ಕೊಬೋದು, ಅಂದರೆ ಪರಿಶಿಷ್ಟ ಪಂಗಡಗಳು ಅಂದರೆ ಏನು. ನೆಕ್ಸ್ಟು ಇದ್ರ ಬಗ್ಗೆ ಕೆಲವೊಬ್ಬ ಸಾಮಾಜಿಕ ಚಿಂತಕರು ಏನು ಮಾಡ್ತಾರೆ, ಸಮಾಜ ಶಾಸ್ತ್ರಜ್ಞರು ಏನು ಮಾಡ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ನೀಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಇಂಪೀರಿಯಲ್ ಗೆಜಿಟಿಯರ್ ಅಂತ ಕರಿತೀವಿ ನಾವು, ಇಂಪೀರಿಯಲ್ ಗೆಜಿಟಿಯರ್ ಅವರ ಪ್ರಕಾರ ಸಾಮಾನ್ಯ ಹೆಸರು, ಭಾಷೆ, ವೃತ್ತಿ, ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಮತ್ತು ಸಾಮಾನ್ಯವಾಗಿ ಒಳಬಾಂಧವ್ಯ ಸಮೂಹವಾಗಿರದ ಆದರೆ ಮೊದಲು ಅಂತಹ ಸಮೂಹವಾಗಿದ್ದ ಕುಟುಂಬಗಳ ಸಂಗ್ರಹವನ್ನು ಬುಡಕಟ್ಟು ಅಥವಾ ಪಂಗಡ ಎಂದು ಕರೆಯುತ್ತೇವೆ ಅಂತ ಇಂಪೀರಿಯಲ್ ಗೆಜಿಟಿಯರ್ ಅವರು ಹೇಳ್ತಾರೆ. ಇವರ ಪ್ರಕಾರ, ಇಂಪೀರಿಯಲ್ ಗೆಜಿಟಿಯರ್ ಅವರ ಪ್ರಕಾರ ಸಾಮಾನ್ಯ ಹೆಸರನ್ನು ಹೊಂದಿರತಕ್ಕಂಥದ್ದು ಅಂದರೆ ಒಂದು ಬುಡಕಟ್ಟು, ಒಂದು ಪಂಗಡ, ಒಂದು ಸಮೂಹ ವಾಸ ಮಾಡ್ತಾ ಇದ್ದಂತೆ ಅದಕ್ಕೆ ಸಾಮಾನ್ಯವಾಗಿ ಒಂದು ಹೆಸರು ಇರುತ್ತೆ ಮತ್ತು ಸಾಮಾನ್ಯ ಭಾಷೆಯನ್ನು ಮಾತನಾಡ್ತಕ್ಕಂಥದ್ದು, ಒಂದೇ ಭಾಷೆಯನ್ನು ಮಾತಾಡ್ತಕ್ಕಂಥದ್ದು, ಒಂದೇ ವೃತ್ತಿಯಲ್ಲಿ ಅವರನ್ನು ಅವರು ತೊಡಗಿಸಿಕೊಂಡಿರ್ತಕ್ಕಂಥದ್ದು, ಒಂದೇ ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಮತ್ತು ಯಾವುದಕ್ಕೆ ಸಾಮಾನ್ಯವಾಗಿ ಒಳ ಬಾಂಧವ್ಯ ಸಮೂಹವಾಗಿರದ. ನೋಡ್ರಿ ಇವರು ಒಳ ಬಾಂಧವ್ಯ ಸಮೂಹವನ್ನು ಆಚರಿಸ್ತಾ ಇರಲಿಲ್ಲ, ಹೌದಾ, ಈ ರೀತಿಯಾಗಿರ್ತಕ್ಕಂತಹ ಆದರೆ ಮೊದಲು ಅಂತಹ ಸಮೂಹವಾಗಿದೆ ಅಂದರೆ ಇವೆಲ್ಲವೂ ಇವಾಗ ಏನಾಗ್ತದೆ ಒಳ ಬಾಂಧವ್ಯ ಸಮೂಹವನ್ನು ಆಚರಿಸ್ತಿರ್ತಕ್ಕಂಥ ಮುಂಚಿತ ಅಂದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಈ ಬುಡಕಟ್ಟು ಅಥವಾ ಪರಿಶಿಷ್ಟ ಪಂಗಡಗಳು ಏನು ಮಾಡ್ತಾಯಿದ್ರು ಒಳ ಬಾಂಧವ್ಯ ಸಮೂಹವನ್ನಾಗಿ ಆಚರಿಸ್ತಾ ಇದ್ರು. ಬಟ್ ಬರ್ತಾ ಬರ್ತಾ ಏನಾಗ್ತಾ ಇದೆ, ಅವರು ಒಳ ಬಾಂಧವ್ಯ ಸಮೂಹವಾಗಿರದೆ ಆದರೆ ಮೊದಲು ಅಂತಹ ಸಮೂಹವಾಗಿದ್ದ ಕುಟುಂಬಗಳ ಸಂಗ್ರಹವನ್ನು ಪರಿಶಿಷ್ಟ ಪಂಗಡಗಳು ಅಥವಾ ಪರಿಶಿಷ್ಟ ಬುಡಕಟ್ಟುಗಳು ಅಂತ ಕರಿತೀವಿ ಅಂತ ಇಂಪೀರಿಯಲ್ ಗೆಜಿಟಿಯರ್ ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ನೆಕ್ಸ್ಟು ಆರ್ ಸಿ ವರ್ಮಾ ಅನ್ನೋರು ಕೂಡ ಹೇಳ್ತಾರೆ,
वर्मा प्रकार अतारे बुड़कट्टु सामान्य जनांगीय समूह सूची है। समूह भौगोलिक प्रत्येक अथवा निर्दिष्ट क्षेत्र के सीमित तन्नदे आद सामाजिक आर्थिक सांस्कृतिक संप्रदाय आचरण हेल्ता नोड़ी बुड़कट्टु अब सामान्य तन्नदे आगे जनांगीय समूह समूह भौगोलिक प्रत्येक निर्दिष्ट क्षेत्र के सीमित लक्षण समूह बुड़कट्टु सॉरी परिशिष्ट पंगड़ करिये आसी वर्मा हेल्ता हमारे हे नेक्स्ट परिशिष्ट पंगड़ समस्या ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು ಏನಾದರೂ ಬರಿದಿ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ಇವರು ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಪರಿಶಿಷ್ಟ ಪಂಗಡಗಳು ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಪರಿಶಿಷ್ಟ ಪಂಗಡಗಳು ಎದುರಿಸುತ್ತಿರುವ ಸಮಸ್ಯೆಗಳು ಅಥವಾ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ಯಾವಪ್ಪ ಅಂತಂದ್ರೆ ಒಂದೇದು ಭೌಗೋಳಿಕ ಪ್ರತ್ಯೇಕತೆ सामाजिक समस्या फोर्थ पॉइंट आर्थिक समस्या आर्थिक समस्या ಬುಡಕಟ್ಟು ಜನರು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದು ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದ ಸಮಸ್ಯೆ ಆ ಸಮಸ್ಯೆನ ಆರ್ಥಿಕ ಸಮಸ್ಯೆಯಲ್ಲಿ ಬರ್ತಕ್ಕಂತ ಮೊದಲನೇ ಸಮಸ್ಯೆ ಎರಡನೇದು ಸಾಲ ಬಾಧೆ ಅಥವಾ ಋಣಭಾರ ಥರ್ಡ್ ವನ್ ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಶೋಷಣೆ ಹಾಗೂ ನೆಕ್ಸ್ಟ್ ವನ್ ಹಿಂದುಳಿದ ಬೇಸಾಯ ಪದ್ಧತಿಗಳು ಒಟ್ಟು ಆರ್ಥಿಕ ಸಮಸ್ಯೆಗಳಲ್ಲಿ ನಾಲ್ಕು ಪಾಯಿಂಟ್ಸ್ ಗಳು ಬರ್ತಾ ಹೋಗ್ತವೆ ನೆಕ್ಸ್ಟ್ ಕಂಟಿನ್ಯೂ ಆಗಿರತಕ್ಕಂತ ಸಮಸ್ಯೆಗಳು ಯಾವಪ್ಪ ಅಂತಂದ್ರೆ ಐದನೇದು ಶೈಕ್ಷಣಿಕ ಸಮಸ್ಯೆ ಲೇವಾದೇವಿಗಳಿಂದ ಶೋಷಣೆ ಸಾಮಾಜಿಕ ಆರ್ಥಿಕ ಸೌಲಭ್ಯಗಳು ದೊರಕದ
ಅರಣ್ಯಗಳು ಮತ್ತು ಗುಡ್ಡಗಾಡುಗಳಲ್ಲಿ ಬಹಳಷ್ಟು ಬುಡಕಟ್ಟುಗಳು ವಾಸಿಸುತ್ತಿದ್ದಾರೆ. ಶತಮಾನಗಳ ಕಾಲ ಬುಡಕಟ್ಟು ಸಮೂಹಗಳು ಮುಖ್ಯವಾಹಿನಿಯಿಂದ ಪ್ರತ್ಯೇಕವಾಗಿದ್ದುದರಿಂದ ಅವರಿಗೆ ಪ್ರಗತಿಯ ಅವಕಾಶಗಳು ದೊರೆಯದೆ ಸಮಸ್ಯೆಗಳಿಗೆ ಕಾರಣವಾಗಿದ್ದವೆ. ಪರಿಶಿಷ್ಟ ಪಂಗಡಗಳು ಅಂತಾದರೂ ಕರಿಬೋದು, ಪರಿಶಿಷ್ಟ ಬುಡಕಟ್ಟುಗಳು ಅಂತಾದರೂ ನಾವು ಕರಿಬೋದು. ಹೌದಾ ನೋಡ್ರಿ, ಪರಿಶಿಷ್ಟ ಪಂಗಡಗಳ ಅಂತಾದರೂ ಕರಿಬೋದು, ಪರಿಶಿಷ್ಟ ಬುಡಕಟ್ಟುಗಳು ಅಂತಾದರೂ ನಾವು ಕರಿಬೋದು. ಹೌದಾ, ನಾನು ಪಂಗಡಗಳು ಅಂತ ಯಾಕೆ ಬಂತು ಆಮೇಲೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಆಗಿರ್ತಕ್ಕಂಥ ಒಂದು ಟಾಪಿಕ್ ಇದೆ, ಇದು ಮುಗಿದಾದ್ಮೇಲೆ ಕೆಲವೊಂದು ಪಾಯಿಂಟ್ಸ್ಗಳು ಬರ್ತವೆ, ಅದನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಪರಿಶಿಷ್ಟ ಬುಡಕಟ್ಟುಗಳು ಅಥವಾ ಪಂಗಡಗಳು, ಬುಡಕಟ್ಟುಗಳು ನಾವು ಎಲ್ಲಿ ವಾಸ ಮಾಡ್ತಿದ್ವು ಅಂತ ನಮಗೆ ಗುಡ್ಡಗಾಡು ಪ್ರದೇಶದಲ್ಲಿ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ವು. ಹೌದಾ, ಅವ್ರದ್ದೇ ಆಗಿರ್ತಕ್ಕಂಥ ಭೌಗೋಳಿಕ ಪ್ರತ್ಯೇಕತೆ, ನಿರ್ದಿಷ್ಟ ಭೂ ಪ್ರದೇಶವನ್ನು ಹೊಂದಿರ್ತಾ ಇದ್ರು. ಅವರು ತಮ್ಮ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಹಿಂಜರಿತಾ ಇದ್ರು. ಈ ಒಂದು ಉದ್ದೇಶದಿಂದ ಅವರು ಭೌಗೋಳಿಕವಾಗಿ ಪ್ರತ್ಯೇಕತೆಯನ್ನೇ ಹೊಂದಿದ್ರು ಅನ್ನೋ ತಿಳಿದು ಬರ್ತದೆ. ಯಾಕಪ್ಪ ಅಂತಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಿರೋದ್ರಿಂದ, ಮರದ ಕೊಠಡಿಗಳಲ್ಲಿ ವಾಸ ಮಾಡ್ತಿರೋದ್ರಿಂದ ಏನಾಗ್ತಾ ಇತ್ತು, ಅವರು ಭೌಗೋಳಿಕವಾಗಿ ಪ್ರತ್ಯೇಕತೆಯನ್ನೇ ಹೊಂದಿದ್ರು. ನಾವು ಸಮಾಜದ ಮುಖ್ಯವಾಹಿನಿಗೆ ಬರುವುದಿಲ್ಲ. ಯಾಕಪ್ಪ ಅಂದ್ರೆ ಈ ಸಮಾಜದ ಮುಖ್ಯವಾಹಿನಿಗೆ ಬರದೇ ಇರೋದ್ರಿಂದ ಏನಾಗ್ತಾ ಇದೆ, ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇವರು. ಹೌದಾ, ಹೀಗೆ ಆ ಸಮಸ್ಯೆಗಳೆಲ್ಲ ಏನಾಗ್ತಾ ಹೋಗ್ತಾ ಇದಾವೆ. ಬುಡಕಟ್ಟು ಸಮೂಹದ ಮುಖ್ಯವಾಹಿನಿಯಿಂದ ಪ್ರತ್ಯೇಕವಾಗಿ ಇದ್ದುದರಿಂದ ಅವರಿಗೆ ಪ್ರಗತಿಯ ಅವಕಾಶಗಳು ಸಿಗದೆ ಅವ್ರು ಏನಾಗ್ತಾ ಇದ್ದಾರೆ, ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶಗಳು ಸಿಗದೆ ಅವ್ರು ಏನಾಗ್ತಾ ಇದ್ದಾರೆ, ಹಿಂದುಳಿತಾ ಇದ್ದಾರೆ ಅಥವಾ ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಇದು ಭೌಗೋಳಿಕ ಪ್ರತ್ಯೇಕತೆ. ನೆಕ್ಸ್ಟ್ ಸಾಂಸ್ಕೃತಿಕ ಸಮಸ್ಯೆಗಳು. ಸಾಂಸ್ಕೃತಿಕ ಸಮಸ್ಯೆಗಳು ಬಾಹ್ಯ ಜಗತ್ತಿನ ಸಂಪರ್ಕ ದೊರೆತ ನಂತರದ ಅವಧಿಯಲ್ಲಿ ಬುಡಕಟ್ಟು ಜನರ ಸಂಸ್ಕೃತಿಯು ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ. ಅವರ ಸಾಂಸ್ಕೃತಿಕ ವೈಶಿಷ್ಟ್ಯಗಳಾಗಿರ್ತಕ್ಕಂಥ ನೃತ್ಯ, ಸಂಗೀತ, ಕರಕುಶಲ ಕಲೆಗಳು ಏನಾಗ್ತಾ ಇದ್ದಾವೆ, ನಶಿಸಿ ಹೋಗ್ತಾ ಇದ್ದಾವೆ. ಸಾಂಸ್ಕೃತಿಕ ನೋಡಿ, ಅವರು ಗುಡ್ಡಗಾಡು ಪ್ರದೇಶಗಳಲ್ಲಿ ಅಂದರೆ ಬುಡಕಟ್ಟು ಅಂತ ಹೆಸರುಗಳನ್ನು ತೆಗೆದುಕೊಂಡಿದ್ದೀವಿ ಅಂತಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು, ಸಂಪ್ರದಾಯಗಳನ್ನು, ಆಚಾರ ವಿಚಾರಗಳನ್ನು ಹೊಂದಿರ್ತಾ ಇದ್ದಾರೆ. ಹಾಗಾ ಆ ರೀತಿಯಾಗಿ ಅವರು ಅಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಸಂಸ್ಕೃತಿ ಸಂಪ್ರದಾಯಗಳು, ಆ ಸಂಸ್ಕೃತಿ ಸಂಪ್ರದಾಯಗಳಲ್ಲಿ ನೃತ್ಯ ಇರ್ಬೋದು, ಗುಟ್ಟಿ ಕರಕುಶಲ ಕಲೆಗಳಿರ್ಬೋದು, ಅಂದರೆ ಮಡಿಕೆ ಮೇಲೆ ಯಾವುದು ಚಿತ್ತಾರಗಳನ್ನು ಬರೀತಕ್ಕಂಥ ಚಿತ್ತಾರಗಳನ್ನು ಬರೆಯೋದಿರ್ಬೋದು, ಬುಟ್ಟಿಗಳನ್ನು ಎಳೆಯೋದಿರ್ಬೋದು, ಬಿದಿರು ಬುಟ್ಟಿಗಳನ್ನು ಎಳೆಯೋದಿರ್ಬೋದು, ಹೌದಾ, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು. ಹೌದಾ, ಆ ರೀತಿಯಾಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಸಾಂಸ್ಕೃತಿಕವಾಗಿ ಅಂದರೆ ಸಂಸ್ಕೃತಿ ಅನ್ನೋದು ಏನಾಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ. ನಗರದ ಬೆಳವಣಿಗೆ ಆದಾಗಿನಿಂದ ಬುಡಕಟ್ಟು ಜನರು ನಗರಕ್ಕೆ ವಲಸೆ ಬರ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಅವರಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳು ಅನ್ನೋದು ಏನಾಗ್ತಾ ಇದೆ, ಕ್ರಮೇಣವಾಗಿ ನಶಿಸಿ ಹೋಗ್ತಾ ಇದ್ದಾವೆ. ಈ ರೀತಿಯಾಗಿ ಸಾಂಸ್ಕೃತಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಬುಡಕಟ್ಟು ಜನರು ಅಥವಾ ಪರಿಶಿಷ್ಟ ಪಂಗಡಗಳು ಅಂತ ಹೇಳ್ತಾ ಹೋಗ್ಬೋದು. ಹೌದಾ, ನೆಕ್ಸ್ಟ್ ಸಾಮಾಜಿಕ ಸಮಸ್ಯೆಗಳು. ಸಾಮಾಜಿಕ ಸಮಸ್ಯೆಗಳಲ್ಲಿ ಕೂಡ ಬಾಹ್ಯ ಜಗತ್ತಿನ ಸಂಪರ್ಕದ ಪ್ರಭಾವದಿಂದಾಗಿ ಬುಡಕಟ್ಟು ಸಮೂಹಗಳಲ್ಲಿ ಈ ಹಿಂದೆ ಇರದ ಪದ್ಧತಿಗಳಾದ ವರದಕ್ಷಿಣೆ, ಬಾಲ್ಯ ವಿವಾಹ, ಶಿಶು ಹತ್ಯೆ, ಅಸ್ಪೃಶ್ಯತೆಯ ಮುಂತಾದ ಸಮಸ್ಯೆಗಳು ಸಾಮಾನ್ಯವಾಗ್ತಾ ಇದ್ದಾವೆ. ನೋಡ್ರಿ, ಸಾಮಾಜಿಕ ಅಂದ್ರೆ ಅವ್ರೇನ ಈ ನಾವು ಇಲ್ಲಿ ಪಾಲಿಸ್ತಾ ಯಾವ್ದು ನಗರ ಪ್ರದೇಶದಲ್ಲಿ ಪಾಲಿಸ್ತಾ ಇದಾರಲ್ಲ ಕೆಲವೊಂದು ಯಾವುದು ಆಚಾರ ವಿಚಾರಗಳು, ಅವು ಯಾವುದರಿಂದ ಬುಡಕಟ್ಟು ಜನರ ಅವುಗಳ ಇಂಥವು ನಮ್ಮ ಮೇಲೆ ಪರಿಣಾಮ ಬೀರ್ತಾವ ಅನ್ನೋದಕ್ಕೆ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಅವರು ಹಿಂದೆ ಸರಿದ್ರು. ಬಟ್ ಆದರೂ ಕೂಡ ನಗರ ಪ್ರದೇಶದ ಬೆಳವಣಿಗೆಯಿಂದ ಅಥವಾ ನಗರದ ಜೀವನ ಶೈಲಿ ಅವ್ರ ಮೇಲೆ ಆಕರ್ಷಿತವಾಗಿರೋದ್ರಿಂದ ಅವರು ಕೂಡ ನಗರ ಪ್ರದೇಶಗಳಿಗೆ ಬಂದು ಅವರಲ್ಲಿ ಇಲ್ಲದೇ ಇರ್ತಕ್ಕಂತಹ ಪದ್ಧತಿಗಳಾದ ವರದಕ್ಷಿಣೆ ಇರ್ಬೋದು, ಬಾಲ್ಯ ವಿವಾಹ ಇರ್ಬೋದು, ಹೌದಾ, ಮತ್ತು ಯಾವುದು ಶಿಶು ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ, ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಅಸ್ಪೃಶ್ಯತೆ, ಶಿಶು ಹತ್ಯೆ ಅಲ್ಲೇ ಮತ್ತು ಅಸ್ಪೃಶ್ಯತೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಏನಾಗ್ತಾ ಇದ್ದಾವೆ ಅವರಲ್ಲಿ ಕಾಣಿಸೋದಕ್ಕೆ ಪ್ರಾರಂಭ ಆಗಿದ್ದಾವೆ. ಹಾಗೆ ಹೊರಗಿನವರೊಂದಿಗೆ ಸಂಪರ್ಕಗಳು ಅವರಲ್ಲಿ ಸಾಮಾಜಿಕ ಮತ್ತು ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಕೂಡ ಕಾರಣವಾಗಿದ್ದಾವೆ. ಹೊರಗಿನವರ ಸಂಪರ್ಕದಿಂದ ಅವ್ರಿಗೆ ಸಾಮಾಜಿಕ ಸಮಸ್ಯೆಗಳು ಅಷ್ಟೇ ಅಲ್ಲದೆ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆರ್ಥಿಕ ಸಮಸ್ಯೆಗಳು. ಆರ್ಥಿಕ ಸಮಸ್ಯೆಗಳಲ್ಲಿ ನಾನು ಹೇಳಿದೆ ಒಟ್ಟು
ನಾಲ್ಕು ಪಾಯಿಂಟ್ಸ್ ಬರ್ತವೆ ಅಂತ. ಬುಡಕಟ್ಟು ಸಮೂಹಗಳು ಆರ್ಥಿಕವಾಗಿ ಹಿಂದುಳಿದ ಸಮೂಹಗಳಾಗಿದ್ದಾವೆ. ಬುಡಕಟ್ಟು ಜನರು ಎದುರಿಸುತ್ತಿರುವ ಕೆಲವೊಂದು ಆರ್ಥಿಕ ಸಮಸ್ಯೆಗಳು ಈ ಕೆಳಗಿನಂತೆ ಇದ್ದಾವೆ. ಅದರಲ್ಲಿ ಫಸ್ಟ್ ಒನ್, ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದ ಸಮಸ್ಯೆ. ಬುಡಕಟ್ಟು ಜನರು ಏನು ಮಾಡ್ತಾ ಇದ್ರು, ದಟ್ಟವಾದ ಅರಣ್ಯಗಳಲ್ಲಿ, ದಟ್ಟವಾದ ಕಾಡುಗಳಲ್ಲಿ ವಾಸ ಮಾಡುವ, ದಟ್ಟವಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ರು. ಆಮೇಲೆ ಅವ್ರು ಏನಂತ ಒಂದೊಂದು ಸಮೂಹ ಅಂತ, ಒಂದೊಂದು ಗುಂಪು, ಒಂದೊಂದು ವರ್ಗ ಅಂತ ಇರ್ತಿತ್ತಲ್ಲ, ಅವ್ರಿಗೆ ಅವರ ಅಥವಾ ಒಂದೊಂದು ಕುಟುಂಬಗಳಿಗೆ ಇಂತಿಷ್ಟು ಭೂಮಿ ಅಂತ ಅವರೇ ಮಾಡ್ಕೊಂಡ್ಬಿಟ್ಟಿದ್ರು. ನಮ್ಮ ಕುಟುಂಬಕ್ಕೆ ಇಷ್ಟು ಭೂಮಿ ಇರಲಿ, ಅದರಲ್ಲಿ ನಾವು ಉಳುಮೆ ಮಾಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳೆಲ್ಲ ಏನಾಗ್ತಾ ಹೋಗ್ತಾ ಇದ್ವು, ಇದರಲ್ಲಿ ಕಂಡು ಬರ್ತಾ ಹೋಗ್ತವೆ. ಬುಡಕಟ್ಟುಗಳು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಆಶ್ರಯಿಸಿದ್ವು. ಅದಕ್ಕೆ ಇಂತಿಷ್ಟು ಭೂಮಿ ಅಂತ ಒಂದಿರ್ತಿದ್ರಲ್ಲ, ಅದರಲ್ಲೇ ಕೃಷಿಯನ್ನ, ಉಳುಮೆಯನ್ನ ಮಾಡ್ತಕ್ಕಂಥ ಕೆಲಸ, ಕೃಷಿ ಕೆಲಸಗಳು ಏನಿದಾವೋ ಅವುಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾ ಹೋಗ್ತಾ ಇದ್ರು ಅಥವಾ ಅದನ್ನ ಆಶ್ರಯಿಸಿದ್ರು ಅಂತ ತಿಳಿದು ಬರ್ತಾ ಇದೆ. ಭೂಮಿಯು ಬುಡಕಟ್ಟು ಸಮೂಹಗಳ ಪ್ರಧಾನ ಆಸ್ತಿಯಾಗಿತ್ತು. ಅವರಿಗೆ ಬೇರೆ ಯಾವ ಆಸ್ತಿನೂ ಇರಲಿಲ್ಲ, ಬೆಳ್ಳಿ ಬಂಗಾರ ಅದು ಮಾಡ್ಕೋಬೇಕು ಅದು ಯಾವುದೂ ಇರಲಿಲ್ಲ. ಕೃಷಿ ಮತ್ತು ಭೂಮಿಯನ್ನು ಹೊಂದಿರ್ತಾ ಇದ್ರು, ಅದೇ ಅವರ ಪ್ರಧಾನ ಆಸ್ತಿಯಾಗಿತ್ತು ಅನ್ನೋದು ತಿಳಿದು ಬರ್ತದೆ. 1991 ಜನಗಣತಿಯ ಪ್ರಕಾರ ಕೃಷಿ ನಿರತ ಬುಡಕಟ್ಟು ಸಮೂಹಗಳ ಸಂಖ್ಯೆ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದ ಕುಸಿತ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರೆ. 1991 ಜನಗಣತಿಯ ಪ್ರಕಾರ ಮಿಸ್ ಆಯಿತು. 1991 ಜನಗಣತಿಯ ಪ್ರಕಾರ ಏನಾಗ್ತಾ ಇದೆ, ಬುಡಕಟ್ಟು ಜನರು ಆಶ್ರಯಿಸಿದ್ರಲ್ಲ ಕೃಷಿ ಭೂಮಿ ಅನ್ನೋದು, ಆ ಕೃಷಿ ಭೂಮಿಯ ಪ್ರಮಾಣ ಕುಸಿತವನ್ನ ಕಾಣ್ತಾ ಇದೆ, ಅದರ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ 1961 ಜನಗಣತಿಯ ಪ್ರಕಾರ ಶೇಕಡ 68.18% ಬುಡಕಟ್ಟು ಕೃಷಿಕರ ಸಂಖ್ಯೆಯು 1991 ಶೇಕಡ 54.33% ಇಳಿತು, ಇಳಿತು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, 1961 ಇದ್ದ ಎಷ್ಟಿತ್ತು, 68.18 ಇತ್ತು. ಬಟ್ 91 ಏನಾಯ್ತು, 54.33 ಅಷ್ಟು ಕುಸಿತವನ್ನು ಕಂಡಿತ್ತು ಅಂತ ಇಲ್ಲಿ ತಿಳಿದು ಬರ್ತಾ ಇದೆ. ಹೌದಾ, ಈ ರೀತಿಯಾಗಿ ಅದು ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾಗ್ತಾ ಇದೆ. ಅದು ಯಾಕಪ್ಪ ಅಂತಂತಂದ್ರೆ, ಅಲ್ಲಿ ಇರ್ತಕ್ಕಂಥ ಭೂ ಬಳಕೆಯ ಒತ್ತಡವು ಹೆಚ್ಚುತ್ತಿರುವುದರಿಂದ ಬುಡಕಟ್ಟು ಸಮುದಾಯದವರು ತಾವು ತಲೆ ತಲಾಂತರದಿಂದ ಸಾಗುವಳಿ ಮಾಡಿಕೊಂಡು ಬಂದಿದ್ದ ಜಮೀನನ್ನ ಕಳೆದುಕೊಳ್ಳುವಂತಾಗಿದೆ. ಹೀಗೆ ಇದಲ್ಲದೆ ಬುಡಕಟ್ಟು ನೆಲೆಗಳಲ್ಲಿ ಸರ್ಕಾರವು ಕೈಗೊಳ್ಳುವ ಅಭಿವೃದ್ಧಿಪರ ಕಾರ್ಯಕ್ರಮಗಳಾದ ನೀರಾವರಿ, ವಿದ್ಯುತ್ ಶಕ್ತಿ ಯೋಜನೆಗಳು ಅವರನ್ನ ಏನಾಗ್ತಾ ಇದ್ದಾವೆ, ಯಾವುದು ನಿರ್ವಸತಿಯರನ್ನಾಗಿ ಮಾಡ್ತಾ ಇದ್ದಾವೆ, ವಸತಿ ಇಲ್ಲದಿರೋರನ್ನಾಗಿ ಮಾಡ್ತಾ ಇದ್ದಾವೆ. ಅವರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಸರ್ಕಾರ ಹಾಕಿಕೊಳ್ತಿರ್ತಕ್ಕಂಥ ಯೋಜನೆಗಳು ಏನಾಗ್ತಾ ಇದ್ದಾವೆ, ಅವರನ್ನ ವಸತಿಹೀನರನ್ನಾಗಿ ಮಾಡ್ತಾ ಇದ್ದಾವೆ, ಆಸ್ತಿಹೀನರನ್ನಾಗಿ ಮಾಡ್ತಾ ಇದ್ದಾವೆ. ನೀರಾವರಿ ಯೋಜನೆಗಳಿರ್ಬೋದು, ಬರ್ತಿರ್ತಕ್ಕಂಥ ದೊಡ್ಡ ದೊಡ್ಡ ಬೃಹತ್ ವಿದ್ಯುತ್ ಯೋಜನೆಗಳಿರ್ಬೋದು, ಅವುಗಳ ಮೂಲಕ ಏನಾಗ್ತಿದ್ದಾರೆ, ಅವರು ನಿರ್ವಸತಿಗಾರರಾಗ್ತಾ ಇದ್ದಾರೆ, ವಸತಿಹೀನರಾಗ್ತಾ ಇದ್ದಾರೆ. ಇಂಥ ಸಮಸ್ಯೆಗಳೆಲ್ಲ ನಾವು ಕಾಣಬಹುದು ಎದರಲ್ಲಿ, ಆರ್ಥಿಕ ಸಮಸ್ಯೆಯಲ್ಲಿ ಅಂತ ತಿಳಿದು ಬರ್ತಾ ಇದೆ. ನೆಕ್ಸ್ಟು ಸಾಲಬಾಧೆ ಅಥವಾ ಋಣಭಾರ. ಸಾಲಬಾಧೆಯು ಬುಡಕಟ್ಟು ಜನರು ತಮ್ಮ ಜಮೀನನ್ನು ಕಳೆದುಕೊಳ್ಳುವಂತೆ ಮಾಡ್ತಾ ಇದೆ. ತಮ್ಮ ಅಗತ್ಯತೆಗಳಿಗೆ ತಮ್ಮ ಜಮೀನನ್ನು ಅಡ ಇಟ್ಟು ಸಾಲ ಪಡೆದು ಅದನ್ನು ತೀರಿಸಲಾಗಿದೆ. ಇದ್ದ ಅಲ್ಪ ಜಮೀನನ್ನು ಕೂಡ ಅವರು ಕಳೆದುಕೊಳ್ತಾ ಇದ್ದಾರೆ. ನೋಡಿ, ಸಮಾಜದ ಮುಖ್ಯವಾಹಿನಿ ಬರೋದಕ್ಕೆ ಇಷ್ಟ ಇಲ್ಲ, ಬಂದ್ಬಿಟ್ಟು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋದು ಮೊದಲೇ ಇಲ್ಲ. ಬಟ್ ಅವರಲ್ಲಿನೇ ಯಾರಾದರೂ ಒಬ್ಬ ನಾಯಕನು ಹಾಗೆ ಹೀಗೆ ಇರ್ತಿದ್ನಲ್ಲ, ಅವರಲ್ಲಿನೇ ಒಬ್ಬನನ್ನು ನೇಮಿಸಿಕೊಂಡು ಏನು ಮಾಡೋದು, ಅವ್ರ ಹತ್ರ ಅಥವಾ ಅವನು ಆರ್ಥಿಕವಾಗಿ ಸ್ವಲ್ಪ ಸಬಲನಾಗಿದ್ದಾನೆ, ಏನೋ ಒಂದು ಸ್ವಲ್ಪ ಮುಂದುವರೆದಿದ್ದಾನೆ, ನಗರ ಪ್ರದೇಶಗಳಿಗೆ ಹೋಗುವಂಥ ಸಂಚಾರ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾನೆ, ಹೋಗೋದು ಬರೋದನ್ನು ಅವನು ನಗರ ಪ್ರದೇಶದ ಬಗ್ಗೆ ಎಲ್ಲ ಗೊತ್ತು ಅವನಿಗೆ. ಅಂಥವ್ರ ಹತ್ರ ಏನು ಮಾಡ್ತಾ ಇದ್ದಾರೆ, ಕೃಷಿ ಭೂಮಿಗೋಸ್ಕರ ಅಥವಾ ಸಾಗುವಳಿ ಮಾಡೋದಕ್ಕೋಸ್ಕರ, ಉಳುಮೆ ಮಾಡೋದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಸಾಲವನ್ನು ಪಡೆದುಕೊಳ್ತಾ ಇದ್ದಾರೆ. ಎಲ್ಲಿ ಭೂಮಿಯನ್ನು ಒತ್ತೆ ಇಟ್ಟು ತಮ್ಮಲ್ಲಿ ಇರ್ತಕ್ಕಂಥ ಅಂಗೈಗಳಷ್ಟರ ಭೂಮಿಯನ್ನು ಕೂಡ ಒತ್ತೆ ಇಟ್ಟು ಅಡ ಇಟ್ಟು ಏನು ಮಾಡ್ತಾ ಇದ್ದಾರೆ, ಸಾಲವನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಸಾಲವನ್ನು ತೀರಿಸಕ್ಕಾಗಲಾರ್ದೇ ಆ ಭೂಮಿ ಅನ್ನೋದು ಏನಾಗ್ತಾ ಇದೆ, ಆ ಸಾಲಕ್ಕೆ ಸರಿ ಹೋಗ್ತಾ ಇದೆ. ಈ ರೀತಿಯ
ರೀತಿಯಾಗಿ ಅಂದ್ರೆ ಸಾಲದ ಬಾಧೆ ಅವರನ್ನ ಕಾಡ್ತಾ ಇದೆ ಮತ್ತು ಋಣಭಾರ ಅನ್ನೋದು ಯಾರ್ದೂ ಕೂಡ ನಾವು ಋಣನ ನಮ್ಮ ತಲೆ ಮೇಲೆ ಹಾಕೋಬಾರದು ಮತ್ತು ಮಧ್ಯವರ್ತಿಗಳ ಹಾವಳಿಯಿಂದ ಕೂಡ ಇದು ಹೆಚ್ಚಾಗಿ ಹೆಚ್ಚು ಸಾಧ್ಯ ಆಗ್ತಾ ಇದೆ ಅವರ ಕೈ ಸೇರದೆ ಅವರು ಅಂದ್ರೆ ಅವರು ತೆಗೆದುಕೊಂಡಿರತಕ್ಕಂತ ಅಮೌಂಟ್ ಅವರು ಮಧ್ಯವರ್ತಿಗಳ ವಶಕ್ಕೆ ಇದ್ಯಾದು ಮಧ್ಯವರ್ತಿಗಳ ಪರಿಹಾರ ಮೊತ್ತವು ಮಧ್ಯವರ್ತಿಗಳ ಹಾವಳಿಯಿಂದ ಏನಾಗ್ತಾ ಇದೆ ಅಂದ್ರೆ ಸರ್ಕಾರವು ಅವರ ಜಮೀನನ್ನ ವಶಪಡಿಸಿಕೊಂಡಾಗ ದೊರೆಯಬೇಕಾಗಿರತಕ್ಕಂತ ಪರಿಹಾರ ಮೊತ್ತ ಇವಾಗ ಅಡ ಇಟ್ಟಿರತಕ್ಕಂತ ಭೂಮಿಯನ್ನ ಸರ್ಕಾರ ಏನಾದರೂ ಬಿಡಿಸಿಕೊಂಡು ಸರ್ಕಾರದ ಪರ ಮಾಡಿಕೊಂಡಾಗ ಆ ಉಳಿದಿರತಕ್ಕಂತ ಅಮೌಂಟನ್ನ ಆ ಕುಟುಂಬಗಳಿಗೆ ಕೊಡಬೇಕು ಅಂದಾಗ ಮಧ್ಯ ಮೀಡಿಯೇಟರ್ಸ್ ಅಂತ ಕರಿತೀವಿ ಅವರ ಹಾವಳಿಯಿಂದ ಏನಾಗ್ತದೆ ಆ ಸಿಗಬೇಕಾಗಿರ್ತಕ್ಕಂಥ ಮೊತ್ತ ಕೂಡ ಅವರಿಗೆ ಸಿಗದೆ ಸಾಲದ ಶೂಲಕ್ಕೆ ಬಲಿಯಾಗ್ತಾ ಇದ್ದಾರೆ ಸಾಲದ ಬಾಧೆಗೆ ಬಲಿಯಾಗ್ತಾ ಇದ್ದಾರೆ ಋಣಭಾರವನ್ನು ಹೊರ್ತಾ ಇದ್ದಾರೆ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ ಈಗ ನೆಕ್ಸ್ಟು ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಶೋಷಣೆ ಯಾವುದೋ ಒಂದು ವಿಷಯಕ್ಕೆ ಅರಣ್ಯ ಕಾರ್ಯಾಚರಣೆ ಮಾಡೋಕ್ಕೆ ಕಾಡು ಪ್ರಾಣಿಗಳು ಬರ್ತಾ ಇದ್ದಾವೆ ಅವರು ಅರಣ್ಯದಲ್ಲೇ ವಾಸ ಮಾಡ್ತಾ ಇದ್ದಾರೆ ಆ ಕಾಡು ಪ್ರಾಣಿಗಳ ಜೊತೆ ಅವ್ರಿಗಿರ್ತಕ್ಕಂಥ ಒಂದು ನಿಕಟವಾದ ಸಂಬಂಧ ಬೆಳ್ಕೊಂಡಿರ್ತದೆ ಹೌದಾ ನಾವು ಅವರು ಅವು ಬರ್ತಾ ಇದ್ದಾವೆ ಅಂದರೆ ನಾವು ಯಾವ ರೀತಿಯಾಗಿ ಅದನ್ನು ಓಡಿಸ್ಬೋದು ಯಾವ ರೀತಿಯಾಗಿ ಅದ್ರ ಜೊತೆ ನಾವು ಗುದ್ದಾಟ ಅಥವಾ ಜಗಳವನ್ನು ಮಾಡ್ಬೋದು ಅದನ್ನೆಲ್ಲ ಕಲಿತುಬಿಟ್ಟು ಅವರು ದಟ್ಟವಾದ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಬಟ್ ಈ ಬುಡಕಟ್ಟು ಆರ್ಥಿಕ ಚಟುವಟಿಕೆ ಅರಣ್ಯಗಳಿಗೂ ಸಂಸ್ಕೃತಿಗೂ ನಿಕಟವಾದ ಸಂಬಂಧ ಇದೆ ತಮ್ಮ ಆಹಾರವನ್ನು ಕಲೆಕ್ಟ್ ಮಾಡಿಕೊಳ್ಳಲು ಮತ್ತು ಉರುವಲು ಕಟ್ಟಿಗೆಗಳು ಗೃಹ ನಿರ್ಮಾಣ ಸಾಮಗ್ರಿಗಳು ಔಷಧಿಗಳು ಪಶು ಆಹಾರ ಮತ್ತು ಕೃಷಿ ತಮ್ಮ ಕೃಷಿಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳ ತಯಾರಿಕೆಗೆ ಬುಡಕಟ್ಟು ಸಮುದಾಯದವರು ಅರಣ್ಯವನ್ನೇ ಆಶ್ರಯಿಸಿದರು ಊಟ ಮಾಡೋದಕ್ಕೆ ಆಹಾರ ಬೇಕು ಅಂತಂದರೆ ಉರುವಲು ಅಡುಗೆ ಮಾಡೋದಕ್ಕೆ ಕಟ್ಟಿಗೆ ಬೇಕು ಅಂತಂತಂದರೆ ಗೃಹ ನಿರ್ಮಾಣದ ಸಾಮಗ್ರಿಗಳನ್ನಾಗಿರಲಿ ಔಷಧಗಳನ್ನಾಗಿರಲಿ ಅಥವಾ ಪಶುಗಳಿಗೆ ತಾವು ಸಾಕಿರ್ತಕ್ಕಂಥ ಪ್ರಾಣಿಗಳಿಗೆ ಆಹಾರ ಬೇಕಾಗಿತ್ತಪ್ಪ ಅಂತಂದರೆ ಮತ್ತು ಕೃಷಿ ಭೂಮಿಯನ್ನು ಹೊಂದಿರ್ತಾ ಇದ್ರು ಆ ಕೃಷಿಗೆ ಉಪಕರಣಗಳು ಬೇಕಾಗ್ತವೆ ಆ ಉಪಕರಣಗಳ ತಯಾರಿಕೆ ಕೂಡ ಬುಡಕಟ್ಟು ಸಮುದಾಯದಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಅರಣ್ಯವನ್ನೇ ಆಶ್ರಯಿಸಿದರು ಈ ಅರಣ್ಯಗಳು ಅವರ ಜನರಿಗೆ ಅರಣ್ಯಗಳು ಅವರಿಗೆ ಅವರ ಸಂಸ್ಕೃತಿಯನ್ನು ಕೂಡ ಪ್ರಭಾವಿಸಿದ್ವು ಹಿಂದೆ ಅರಣ್ಯ ಉತ್ಪಾದನೆಗಳ ಬಳಕೆಗೆ ಸಂಬಂಧಿಸಿದ ಬುಡಕಟ್ಟು ಜನರುಗಳ ಸಂಪೂರ್ಣ ಸ್ವಾತಂತ್ರ್ಯವಿರ್ತಾ ಇತ್ತು ಬಟ್ ಬರ್ತಾ ಬರ್ತಾ ಏನಾಗ್ತದೆ ಅರಣ್ಯಗಳ ನಿರ್ವಹಣೆ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸಿಕೊಳ್ಳುತ್ತಿರುವುದರಿಂದ ಅಲ್ಲಿ ಬ್ರಿಟಿಷರ ಅಂದರೆ ವಹಿಸಿಕೊಳ್ಳುವ ಪದ್ಧತಿಯು ಬ್ರಿಟಿಷರ ಕಾಲದಿಂದ ಜಾರಿಗೆ ಬಂತು ಬುಡಕಟ್ಟು ಜನಜೀವನವು ಏನಾಯಿತು ಆಮೇಲೆ ಆಳವಾದ ಅವರ ಮೇಲೆ ಅಂದರೆ ಸರ್ಕಾರವೇ ವಹಿಸಿಕೊಂಡಿರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಪದ್ಧತಿಯನ್ನು ಅವರ ಮೇಲೆ ಆಳವಾದ ಪ್ರಭಾವವನ್ನು ಬೀರೋದಕ್ಕೆ ಪ್ರಾರಂಭ ಮಾಡಿತು ಇದರಿಂದ ಏನಾಗ್ತಾ ಇದೆ ಅರಣ್ಯ ಅಂದರೆ ಇವಾಗ ಏನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಯಾವುದು ಫಾರೆಸ್ಟ್ ಇನ್ಸ್ಪೆಕ್ಟರ್ ಇರ್ಬೋದು ಅವರೆಲ್ಲ ಬಂದು ಅರಣ್ಯನ ಕಾರ್ಯಾಚರಣೆ ಮಾಡ್ತಾ ಇರುವಾಗ ನೀವು ಅನಧಿಕೃತವಾಗಿ ಈ ಭೂಮಿಯನ್ನು ತೆಗೆದುಕೊಂಡಿದ್ದೀರಾ ಅನಧಿಕೃತವಾಗಿ ನಿಮ್ಮ ಮನೆಯನ್ನು ಕಟ್ಕೊಂಡಿದ್ದೀರಾ ಈ ರೀತಿಯಾಗಿ ಅವರ ಮೇಲೆ ಶೋಷಣೆಯನ್ನು ಮಾಡುವುದರ ಮೂಲಕ ಅವರಲ್ಲಿ ಆರ್ಥಿಕ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಈ ಸಮಸ್ಯೆ ಕೂಡ ಆರ್ಥಿಕ ಸಮಸ್ಯೆಗಳಾಗಿ ಉಳಿದಿರ್ತವೆ ಹಾಗೆ ನೆಕ್ಸ್ಟು ಹಿಂದುಳಿದ ಬೇಸಾಯ ಪದ್ಧತಿಗಳು ಹಿಂದುಳಿದಿರ್ತಕ್ಕಂಥ ಹಲವಾರು ಬೇಸಾಯ ಪದ್ಧತಿಗಳನ್ನು ನಾವಿಲ್ಲಿ ಕಾಣಬಹುದು ಬುಡಕಟ್ಟು ಜನರ ಬೇಸಾಯ ಪದ್ಧತಿಯು ಹಿಂದುಳಿದ ವಿಧಾನವನ್ನು ಅನುಸರಿಸುತ್ತಿತ್ತು ಹಳೆಯ ಕಾಲದ ಬೇಸಾಯ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು ಯಾರು ಬುಡಕಟ್ಟು ಜನಾಂಗದವರು ಹೌದಾ ಹೀಗೆ ಈ ಪದ್ಧತಿಯಿಂದ ಕಡಿಮೆ ಇಳುವರಿ ಸರಿಯಾಗಿ ಬರದೆ ಜೀವನೋಪಾಯಕ್ಕೆ ಸಾಕಾಗುತ್ತಿರಲಿಲ್ಲ ಈಗ ಅಂದರೆ ಹಳೆ ಕಾಲದ ಭೂ ಇಳುವರಿ ಪದ್ಧತಿಯನ್ನು ಅದು ಅನುಸರಿಸ್ತಿರೋದ್ರಿಂದ ಕಡಿಮೆ ಬೆಳೆ ಬರ್ತಾ ಇತ್ತು ಅದು ಜೀವನೋಪಾಯಕ್ಕೆ ಸಾಕಾಗ್ತಿರಲಿಲ್ಲ ಇದಲ್ಲದೆ ಅವರ ಹಿಡಿತದಲ್ಲಿದ್ದ ಜಮೀನ ವಿಸ್ತೀರ್ಣವು ಕೂಡ ಅತ್ಯಲ್ಪವಾಗಿತ್ತು ಅದಕ್ಕೆ ಸಣ್ಣ ಸಣ್ಣ ಭೂಮಿಗಳನ್ನು ಹೊಂದಿರ್ತಾ ಇದ್ರು ಚಿಕ್ಕ ಚಿಕ್ಕ ಭೂಮಿಯ ಸಂಪತ್ತನ್ನು ಹೊಂದಿರ್ತಾ ಇದ್ರು ಹೀಗೆ ಸರಿಯಾದ ಪ್ರಮಾಣದ ಇಳುವರಿ ಇಲ್ಲದೆ ಅವರು ಸದಾ ಸಾಲದ ಬಾಧೆಯಲ್ಲಿನೇ ಇರಬೇಕಾಗ್ತಿತ್ತು ಅವರಿಗೆ ಇತರ ರೀತಿಯಾಗಿ ವೃತ್ತಿಗಳ ಕೌಶಲ್ಯ ಕೂಡ ಅವರಲ್ಲಿ ಇರಲಿಲ್ಲ ಅವರಿಗೆ ತಲೆಯಲ್ಲಿ ಇದ್ದಿದ್ದೇನು ಕೆಲವರಿಗೆ ಮಾತ್ರ ಇರ್ತಿತ್ತು ಇನ್ನು ಕೆಲವರಿಗೆ ಅಥವಾ ಇನ್ನೂ ಉಳಿದಿರ್ತಕ್ಕಂಥ ಬುಡಕಟ್ಟು ಜನಾಂಗದವರಿಗೆ ಕೃಷಿನೇ ನಮ್ಮ ಪ್ರಧಾನ ಕೆಲಸ ಪ್ರಧಾನ ವೃತ್ತಿ ಅನ್ನೋ ಯಾವುದರೂ ಯೋಚನೆಯಲ್ಲಿ ಇರೋರು ಏನಾಗ್ತಾ ಹೋಗ್ತಾರೆ ಬೇರೆ ವೃತ್ತಿಗಳ ಅವರಿಗೆ ಬೇರೆ ವೃತ್ತಿಗಳ ಬಗ್ಗೆ ಅದರ ಬೇರೆ ವೃತ್ತಿಗಳ ಕೌಶಲ್ಯ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ಅದಕ್ಕೆ ಭೂಮಿ ಮೇಲೇ ಅವಲಂಬಿಸಿರೋದ್ರಿಂದ ಸ್ವಲ್ಪ ಸ್ವಲ್ಪ ಭೂಮಿ ಹೊಂದಿರೋದ್ರಿಂದ ಏನಾಗ್ತಾ ಇದೆ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇವರು ಎದುರಿಸ್ತಾ ಇದ್ದಾರೆ
ಅನ್ನೋದು ನಮಗೆ ಇಲ್ಲಿ ತಿಳಿದು ಬರ್ತಾ ಇದೆ. ನೆಕ್ಸ್ಟ್ ಶೈಕ್ಷಣಿಕ ಸಮಸ್ಯೆಗಳು. ಶೈಕ್ಷಣಿಕ ಸಮಸ್ಯೆಗಳು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಾಗಿದ್ದಾವೆ. ಬಡತನ ಮತ್ತು ತಮ್ಮ ಮೇಲಾಗುತ್ತಿರುವ ಶೋಷಣೆಯಿಂದ ಮುಕ್ತವಾಗಲು ಬುಡಕಟ್ಟು ಜನರಿಗೆ ಶಿಕ್ಷಣವು ಅತ್ಯಗತ್ಯವಾಗಿದೆ. ನೋಡ್ರಿ ಏನಾಗ್ತಾ ಇದೆ, ಬಡತನದಿಂದ ಮುಕ್ತವಾಗಲು ಮತ್ತು ಅವರ ಮೇಲೆ ನಡೀತಿರ್ತಕ್ಕಂಥ ಶೋಷಣೆಯನ್ನ ದೌರ್ಜನ್ಯವನ್ನ ತಡೆ ಹಿಡಿಬೇಕು, ನಿಂದಿಸ್ಬೇಕು ಅನ್ನೋ ಒಂದು ವ್ಯವಸ್ಥೆ ಬೇಕಪ್ಪ ಅಂತಂದ್ರೆ ಅವರಿಗೆ ಶಿಕ್ಷಣದ ಅವಶ್ಯಕತೆ ಪ್ರಮುಖವಾಗಿದೆ, ಅತ್ಯಗತ್ಯವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಶಿಕ್ಷಣದ ಕೊರತೆಯಿಂದ ಬಹಳಷ್ಟು ಬುಡಕಟ್ಟು ಜನರು ಹೊಸ ಆರ್ಥಿಕ ಅವಕಾಶಗಳ ಲಾಭ ಪಡೆಯಲು ಸಾಧ್ಯ ಆಗ್ತಾ ಇಲ್ಲ. ಶಿಕ್ಷಣದ ಕೊರತೆಯಿಂದ ಅವ್ರಿಗಾಗಿ ಅವ್ರ ಮಕ್ಕಳಿಗಾಗಿ ಶಿಕ್ಷಣದ ಕೊರತೆ ಇರೋದ್ರಿಂದ ಆರ್ಥಿಕವಾಗಿ ಬರ್ತಿರ್ತಕ್ಕಂಥ ಸರ್ಕಾರ ಕೊಡ್ತಿರ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಅದಕ್ಕೆ ಅವರ ಹಿತ ದೃಷ್ಟಿಯಿಂದ ಅವರಿಗೆ ಶಿಕ್ಷಣವನ್ನ ಕೊಡಬೇಕು, ಶೈಕ್ಷಣಿಕವಾಗಿ ಅವರನ್ನ ಸಬಲರನ್ನಾಗಿ ಮಾಡಬೇಕು ಅಂತ ತಿಳಿದು ಬರ್ತಾ ಇದೆ. 2011 ಜನಗಣತಿಯ ಪ್ರಕಾರ ಬುಡಕಟ್ಟು ಜನರ ಸಾಕ್ಷರತಾ ಪ್ರಮಾಣವು ಕೇವಲ 29%ರಷ್ಟಿತ್ತು. ಎಷ್ಟಿದೆ, 29.6%ರಷ್ಟಿದೆ ಅಂತ ತಿಳಿದು ಬರ್ತಾ ಇದೆ. ಬಡತನ, ಶೈಕ್ಷಣಿಕ ಸಂಸ್ಥೆಗಳ ಅಭಾವ, ಪೂರಕ ಸೇವೆಗಳ ಕೊರತೆ ಮತ್ತು ಗೈರು ಹಾಜರಿ, ಶಿಕ್ಷಣ ಮಾಧ್ಯಮ, ಶೈಕ್ಷಣಿಕ ನೀತಿ ಮುಂತಾದವುಗಳ ಮೂಲಕ ಶೈಕ್ಷಣಿಕ ಸಮಸ್ಯೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. 2011 ಜನಗಣತಿಯ ಪ್ರಕಾರ ಬುಡಕಟ್ಟು ಜನರ ಅಥವಾ ಪರಿಶಿಷ್ಟ ಪಂಗಡಗಳಿಗೆ ಏನಾಯ್ತಪ್ಪ ಅಂತಂದ್ರೆ ಅದು ಶೈಕ್ಷಣಿಕ ವ್ಯವಸ್ಥೆ ಅಥವಾ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಒಂದು ರೂಲ್ ಬಂದಾದ್ಮೇಲೆ ಎಷ್ಟು ಪರ್ಸೆಂಟ್ ಅಂದ್ರೆ 29.8%, ಶೇಕಡ 29.8% ಮಾತ್ರ ಅದರಲ್ಲಿ ಏನಾಗ್ತಾ ಇದೆ, ಸಾರಿ 8 ಅಲ್ಲ 6%, 29.6% ಯಾರು ಶಿಕ್ಷಿತರಾಗಿದ್ದಾರೆ ಬುಡಕಟ್ಟು ಜನರಲ್ಲಿ. ಇನ್ನೂ ಪೂರ್ತಿಯಾಗಿ ಯಾಕಾಗಿದ್ದಪ್ಪ ಅಂತಂದ್ರೆ ಅಲ್ಲಿ ಬಡತನ ಇರ್ಬೋದು, ಶೈಕ್ಷಣಿಕ ಸಂಸ್ಥೆಗಳ ಅಭಾವ ಇರ್ಬೋದು, ಅಂದ್ರೆ ಸ್ಕೂಲ್ಗಳು ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಅಥವಾ ಒಂದ್ ವೇಳೆ ಸ್ಕೂಲ್ ಇದ್ರೂ ಕೂಡ ತಾವಿರ್ತಕ್ಕಂಥ ಮನೆಯಿಂದ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆಗಳಿರ್ಬೋದು, ಹಾಗೂ ಪೂರಕ ಸೇವೆಗಳ ಕೊರತೆ ಎಷ್ಟೋ ದೂರ ಇರುತ್ತೆ, ಕಾಡದಾರಿಲಿ ಹೋಗ್ಬೇಕು, ಗೈರು ಹಾಜರಾಗ್ತಿರ್ತಕ್ಕಂಥ ವ್ಯವಸ್ಥೆ, ಶಿಕ್ಷಣ ಮಾಧ್ಯಮ ಇಲ್ಲದೆ ಇರ್ತಕ್ಕಂಥದ್ದು, ಹಾಗೂ ಶೈಕ್ಷಣಿಕ ನೀತಿ ಮುಂತಾದವುಗಳು ಅವರ ಶೈಕ್ಷಣಿಕ ಮಟ್ಟವನ್ನ ಕಡಿಮೆ ಇರುವುದಕ್ಕೆ ಪ್ರಮುಖ ಕಾರಣಗಳಾಗಿದ್ದಾವೆ ಅಂತ ತಿಳ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಲೇವಾದೇವಿಗಾರರ ಸಮಸ್ಯೆಗಳು. ಲೇವಾದೇವಿಗಾರರಿಂದ ಕೂಡ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಅಂದ್ರೆ ಮೀಡಿಯೇಟರ್ಗಳಿಂದ, ಲೇವಾದೇವಿ ಸಾಲ ಕೊಡೋದ್ರಿಂದ, ಸಾಲ ಇವ್ರು ತೆಗೆದುಕೊಳ್ಳೋದ್ರಿಂದ ಜಾಸ್ತಿ ಬಡ್ಡಿ ಆಗೋದ್ರಿಂದ, ಬಡ್ಡಿ ಮೇಲೆ ಬಡ್ಡಿಯಾಗಿ ಅವರಿಂದ ಕೂಡ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಬಡತನದಿಂದ ಕಂಡು ಬರ್ತಾ ಇದೆ. ಹಾಗೆ ಸಾಲ ನೀಡುವ ಪದ್ಧತಿಯಲ್ಲಿ ದೋಷಗಳು, ಯಾವುದು ಸಾಂಸ್ಥಿಕ ಹಣಕಾಸು ಸಂಸ್ಥೆಗಳು ಕುರಿತು ಮತ್ತು ಕಾನೂನಾತ್ಮಕ ಸಂರಕ್ಷಣೆಗಳ ಅಸ್ತಿತ್ವದ ಬಗ್ಗೆ ಯಾವುದು ಅಜ್ಞಾನ. ಬ್ಯಾಂಕಿನವರು ಏನೇನ ಹೊಸ ಹೊಸ ಕಾನೂನುಗಳನ್ನ ತೆಗೆದುಕೊಂಡು ಬಂದು ರೂಲ್ಸ್ ರೆಗ್ಯುಲೇಷನ್ ತೆಗೆದುಕೊಂಡು ಬಂದ್ಬಿಡ್ತಾರೆ, ಬಟ್ ಅವುಗಳನ್ನ ಎಲ್ಲ ಯಾರು ಯಾರ ಮೇಲೆ ಇದು ಮಾಡ್ತಾರೆ, ಬುಡಕಟ್ಟು ಜನರಿಗೆ ಯಾವುದೋ ಒಂದು ಸಮಸ್ಯೆ ಇದೆ, ಕೃಷಿ ಭೂಮಿ ಸಮಸ್ಯೆ ಇದೆ ಅಥವಾ ಯಾವುದೋ ಒಂದು ಮನೇಲಿ ಆರ್ಥಿಕ ಸಮಸ್ಯೆ, ಅದಕ್ಕೋಸ್ಕರ ಸಾಲವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಆ ಸಾಲದ ಮೇಲೆ ಬಡ್ಡಿ ಮೇಲೆ ಬಡ್ಡಿ ಹಾಕೋದು ಅಥವಾ ಹೊಸ ಹೊಸ ಅವರಿಗೆ ಸರ್ಕಾರ ತಂದಿರ್ತಕ್ಕಂಥ ಹೊಸ ಕಾನೂನುಗಳ ಅಸ್ತಿತ್ವದ ಬಗ್ಗೆ ಅಜ್ಞಾನ, ಅದರ ಬಗ್ಗೆ ಅದರ ಅರಿವು ಕೂಡ ಇರೋದಿಲ್ಲ, ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಮತ್ತು ಸರ್ಕಾರದ ಮತ್ತು ಬ್ಯಾಂಕ್ ಅಧಿಕಾರಿಗಳ ಅಸಡ್ಡೆ ಅಂದರೆ ನಿರ್ಲಕ್ಷ್ಯತನ, ಕೇರ್ಲೆಸ್ ಮಾಡ್ತಕ್ಕಂಥ ವ್ಯವಸ್ಥೆ, ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಿಂದ ಲೇವಾದೇವಿಗಾರರಿಂದ ಕೂಡ ಇವರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ನೆಕ್ಸ್ಟು ಆರೋಗ್ಯ ಸಮಸ್ಯೆಗಳು. ಶುದ್ಧ ಕುಡಿಯುವ ನೀರಿನ ಪೂರೈಕೆ ಇರೋದಿಲ್ಲ, ಪೌಷ್ಟಿಕ ಆಹಾರ ಇಲ್ಲ, ಸಾಂಕ್ರಾಮಿಕ ರೋಗಗಳು ಅಂದರೆ ಒಂದು ದಟ್ಟವಾದ ಕಾಡಲ್ಲಿ ವಾಸ ಮಾಡ್ತಾ ಇದ್ರೆ ಯಾವುದಾದ್ರೂ ಒಂದು ಕಾಡಿನಿಂದ ಏನಾದರೂ ಒಂದು ರೋಗ ಬಂತು ಅಂತಂದರೆ ಅದು ಸಾಂಕ್ರಾಮಿಕ ರೋಗವಾಗ್ತದೆ, ಹಾಗೂ ಸರಿಯಾದ ರೀತಿಯಲ್ಲಿ ವೈದ್ಯಕೀಯ ಸೌಲಭ್ಯಗಳು ಇಲ್ಲದೆ ಇರೋದ್ರಿಂದ ಅದರ ಕೊರತೆಯಿಂದ ಬುಡಕಟ್ಟು ಜನರ ಆರೋಗ್ಯ ಸಮಸ್ಯೆಗಳಿಗೆ ಎದುರಾಗ್ತಾ ಇದ್ದಾರೆ ಅನ್ನೋದು ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಓಕೆನಾ, ಇದಿಷ್ಟು ಪರಿಶಿಷ್ಟ ಜಾತಿ. ಪರಿಶಿಷ್ಟ ಜಾತಿ ಎಂದರೇನು, ಪರಿಶಿಷ್ಟ ಜಾತಿಯ ವ್ಯಾಖ್ಯೆಗಳ್ಯಾವು ಮತ್ತು ಪರಿಶಿಷ್ಟ ಜಾತಿಯ ಸಮಸ್ಯೆಗಳ್ಯಾವು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡಗಳು ಎಂದರೇನು ಮತ್ತು ಇನ್ನೊಂದಿದೆ ಪರಿಶಿಷ್ಟ ಪಂಗಡಗಳು ಇಲ್ಲಿ ಪರಿಶಿಷ್ಟ ಪಂಗಡಗಳು ಅಂತ ಇದನ್ನ ನಾನು ಪಂಗಡಗಳು ಅಂದ್ರೆ ಯಾವುದು ಅದನ್ನ ನಾವು ಎಸ್ ಟಿ ಅಂತ ಕರಿತೀವಿ. ಪರಿಶಿಷ್ಟ ಪಂಗಡಗಳು ಅಂದ್ರೆ ಎಸ್ ಟಿ ಅಂತ ಕರಿತೀವಿ, ಹೌದಾ? ಶೆಡ್ಯೂಲ್ಡ್ ಟ್ರೈಬ್. ಈ ಶಬ್ದದ ಮೀನಿಂಗ್ ಅನ್ನ ನಾನು
ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಓಕೆ, ಇಲ್ಲಿವರೆಗೂ ನಾವು ಏನ್ ಮಾಡಿದ್ವಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ವಿ. ಹೌದಾ? ಇದನ್ನ ನೀವು ಏನ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ನೋಟ್ಸ್ ಗಳನ್ನ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ. ಅದರಲ್ಲಿ ಏನಾದರೂ ಡೌಟ್ಸ್ ಬಂತಂದ್ರೆ, ನಿಮಗೆ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಾಲ್ ಮಾಡಿ ಆ ಡೌಟ್ ಏನಿದೆನೋ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಆದಷ್ಟು ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಓಕೆನಾ? ಥ್ಯಾಂಕ್ ಯು. ಇವತ್ತಿನ ನಾನು ಆನ್ಲೈನ್ ತರಗತಿ ಮುಗಿಸ್ತೀನಿ. ಧನ್ಯವಾದಗಳು.